ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಿಮಗೆ ಕೆಲವು ಡೈಲಿ ಲೈಫ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ, ಕಿಚನ್ ಟಿಪ್ಸು. ಹಾಗೆ ಡೈಲಿ ಲೈಫಲ್ಲಿ ನಮಗೆ ಬೇಕಾಗಿರುವಂತಹ ಕೆಲವು ಟಿಪ್ಸು ಮತ್ತು ಟ್ರಿಕ್ಸ್ನ ನಾನು ಇವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದೇ ಟಿಪ್ಸು ಮತ್ತು ಟ್ರಿಕ್ಸ್ನ ತಿಳ್ಕೊಳ್ಳೋಣ. ಕಲೆ ತೆಗೆಯೋದು ತುಂಬಾ ಕಷ್ಟ, ಅದು ನಿಂತರೆ ಮತ್ತೆ ಹೋಗೋದೇ ಇಲ್ಲ. ಸೊ ಏನ್ ಮಾಡಬೇಕು ಆಯಿಲ್ ಕಲೆಗೆ ಏನ್ ಮಾಡಬೇಕು ಅಂತ ಅಂದ್ರೆ, ಬಟ್ಟೆ ಮೇಲೆ ಟ್ಯಾಲ್ಕಮ್ ಪೌಡ್ರ್, ಯಾವುದಾದ್ರೂ ಪೌಡ್ರ್ ಪರವಾಗಿಲ್ಲ, ಅದನ್ನ ಹಾಕಿ ಒಂದೆಲ್ಲ ಅದು ಅಬ್ಸರ್ವ್ ಆಗುತ್ತೆ ಅಂದ್ರೆ ಎಲ್ಲಾನು ಅದು ಹೀರ್ಕೊಳ್ಳುತ್ತೆ ಆ ಪೌಡರು, ಅಲ್ಲಿ ತನಕ ಅದನ್ನ ಹಾಗೆ ಬಿಡಿ. ಸ್ವಲ್ಪ ಹೊತ್ತಾದ್ಮೇಲೆ ಡಿಶ್ ವಾಶು ಲಿಕ್ವಿಡ್ ಏನಿದೆ ಅಂದರೆ ಪಾತ್ರೆ ಉಜ್ಜೋ ಅಂತಹ ಲಿಕ್ವಿಡ್ ಸೋಪು ಅಥವಾ ಪಾತ್ರೆ ಉಜ್ಜೋ ಅಂತಹ ಸಾಬೂನನ್ನ ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಆ ಜಾಗಕ್ಕೆ ಹಾಕಿ. ಲಿಕ್ವಿಡ್ ಸೋಪ್ ಅಂದರೆ ಡೈರೆಕ್ಟಾಗಿ ಅದೇ ಜಾಗಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ನೀರಿನಲ್ಲಿ ಹಾಕಿ ಜಸ್ಟ್ ಒಂದು ಬ್ರಷ್ ತಗೊಂಡು ಮಾಡಿ. ಸೊ ಬೇಗನೆ ಈ ಆಯಿಲ್ ಕರೆ ಏನಿರುತ್ತೆ ಅದು ಬೇಗನೆ ಹೋಗುತ್ತೆ. ಇದು ಸಿಂಪಲ್ ಆಗಿರೋ ಅಂತಹ ಒಂದು ಟಿಪ್ಸು, ಇದು ಟ್ರೈ ಮಾಡಿ ನೋಡಿ. ನಿಮ್ದು ಬಟ್ಟೆ ಮೇಲೆ ಇರೋಂಥ ಆಯಿಲ್ ಕಲೆನ ತೆಗಿಯೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಟಿಪ್ಪು. ಮನೆಯಲ್ಲಿ ಹಲ್ಲಿ ಇದೆಯಾ, ಹಲ್ಲಿ ಇದೆ ಅಂತ ಆದ್ರೆ ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಹಲ್ಲಿ ನಿಮ್ಮ ಮನೆಯಲ್ಲಿ ಇರೋದೇ ಇಲ್ಲ. ನವಿಲುಗರಿನ ನೀವು ಮನೆಯಲ್ಲಿ ಇಟ್ಟರೆ ಹಲ್ಲಿ ಬರದೇ ಇಲ್ಲ. ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಟಿಪ್ಸ್ ಇದು. ಹಲ್ಲು ಎಲ್ಲೋ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟು ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಆ ಪೇಸ್ಟ್ನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ತಗೊಳ್ಳಿ. ಆ ಅಡುಗೆ ಸೋಡಾನ ಸ್ವಲ್ಪ ಪೇಸ್ಟ್ ಮೇಲೆ ಅಥವಾ ಕೈಯಲ್ಲಿ ತಗೊಂಡು ಉಜ್ಜೋದ್ರಿಂದ ಬೇಗನೆ ನಿಮ್ಮ ಹಲ್ಲು ಬೆಳ್ಳಗಾಗುತ್ತೆ, ಒಂದೇ ಯೂಸಲ್ಲೇ ನಿಮ್ದು ಹಲ್ಲು ವೈಟ್ ಆಗುತ್ತೆ. ತಾಮ್ರ ಅಥವಾ ಹಿತ್ತಾಳೆ ಚೊಂಬುಗಳೆಲ್ಲ ಬೇಗನೆ ಒಂಥರ ಕಪ್ಪಾದಂಗಿರುತ್ತೆ, ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಲಿಂಬೆ ಹಣ್ಣನ್ನ ತಗೊಂಡು ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ಈ ತಾಮ್ರ ಚೊಂಬು ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ಗಾಯ ಆದ್ರೆ ನಮ್ಮ ಮಕ್ಕಳು ಏನಾದ್ರು ಬಿದ್ರು ಅಂದ್ರು ನಾವು ಒಂದು ಬ್ಯಾಂಡೇಜ್ ನ ಹಾಕ್ತೀವಿ, ಆ ಬ್ಯಾಂಡೇಜ್ ನ ತೆಗಿಬೇಕಾದ್ರೆ ತುಂಬಾನೇ ಪೇನ್ ಆಗುತ್ತೆ, ಎಷ್ಟು ಎಳೆದ್ರು ಬರ್ತಾ ಇರಲ್ಲ ಅಥವಾ ಎಳೆದ್ರೆ ಅಲ್ಲಿ ಏನ್ ಕೂದ್ಲು ಇರುತ್ತಲ್ಲ ಚಿಕ್ಕ ಚಿಕ್ಕದು, ಸೊ ಅದು ತುಂಬಾನೇ ಪೇನ್ಫುಲ್ ಇರುತ್ತೆ ತೆಗಿಬೇಕಾದ್ರೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಆ ಬ್ಯಾಂಡೇಜ್ ಸುತ್ತ ಎಣ್ಣೆ ಹಾಕಿ ಒಂದ್ 2-3 ನಿಮಿಷ ಹಾಗೆ ಬಿಡಿ, ಆಮೇಲೆ ಅದು ಅದ್ರ ಪಾಡಿಗೆನೆ ಕಿತ್ತು ಬರುತ್ತೆ. ಸೊ ಇದು ತುಂಬಾನೇ ಯೂಸ್ಫುಲ್ ಟಿಪ್ಸು. ಕರಿತೀವಲ್ಲ ಅದ್ರಲ್ಲಿ ಎಣ್ಣೆ ಹಾಗೆ ಕುಡ್ಕೊಂಡ್ಬಿಡುತ್ತೆ, ಹಾಗಾಗ್ಬಾರ್ದು ಅಂತ ಇದ್ರೆ ಸ್ವಲ್ಪ ಎಣ್ಣೆ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಆಮೇಲೆ ನೀವ್ ಏನ್ ಕರಿಯಕ್ಕೆ ಹೊರಟಿದ್ದೀರಾ ಅದು ಪದಾರ್ಥನ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೇನೆ ಎಣ್ಣೆನ ಕುಡಿಯೋದಿಲ್ಲ. ಬಿಸ್ಕೆಟ್ ನ ಪ್ಯಾಕೆಟ್ ಅಲ್ಲಿ ಇಟ್ಬಿಡ್ತೀವಿ, ಅದು ಬೇಗನೆ ಒಂಥರ ಕ್ರಂಚಿನೆಸ್ ಏನಿರುತ್ತೆ ಅದದು ಅದು ಹೋಗ್ಬಿಡುತ್ತೆ, ಅದಕ್ಕೆ ಅದು ಹೋಗ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಹಬ್ಬನ ತಗೋಬೇಕು, ಅದಕ್ಕೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೋಬೇಕು, ಅದ್ರಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ನ ಒಡೆದು ಬಿಟ್ಟು ಅದ್ರೊಳಗಡೆ ಒಂದೊಂದೇ ಬಿಸ್ಕೆಟ್ ನ ಜೋಡಿಸಿ ಈ ಸಕ್ಕರೆ ಹಾಕೋದ್ರಿಂದ ಈ ನಿಮ್ ಬಿಸ್ಕೆಟ್ ತುಂಬಾ ದಿನ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಹಾಳಾಗೋದಿಲ್ಲ ಇರುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಈ ಎಲ್ಲಾ ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ನೀವು ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು.